ಎಪ್ಪತ್ತು ವರ್ಷ ದೇಶ ಆಳ್ವಿಕೆ ಮಾಡಿರೋ ಕಾಂಗ್ರೆಸ್ಸು ಏನೂ ಮಾಡಿಲ್ಲ, ಜನಗಳನ್ನ ಯಾಮಾರಿಸ್ಬಿಟ್ಟವ್ರೆ ಅಂತ ಹೇಳ್ತಾರೆ ಬಿ ಜೆ ಪಿ ಅವರು. ಅವ್ರಿಗೆ ಬುದ್ಧಿ ಸ್ವಲ್ಪ ಕೂಡ ಇದ್ದಿದ್ರೆ ಅವ್ರು ಕೂತ್ ಮಾತಾಡ್ತಾ ಇರೋ ಜಾಗ ಅದು ಎಲ್ಲೇ ಇರಲಿ ಅದು ಕಾಂಗ್ರೆಸ್ ಕೊಟ್ಟಿರೋ ಕೊಡುಗೆ, ನಡ್ಕೊಂಡು ಹೋಗ್ತಾ ಇರೋ ರಸ್ತೆ ಅದು ಕಾಂಗ್ರೆಸ್ ಕೊಟ್ಟಿರೋ ಕೊಡುಗೆ, ಅವರು ಮಾತಾಡ್ತಾ ಇರೋ ಜಾಗ ಈ ವಾಕ್ ಏನು, ನಾವು ಮೀಡಿಯಲ್ಲಿ ಇವತ್ತು ನಾನು ಇಲ್ಲಿ ಕೂತ್ ಮಾತಾಡ್ತಾ ಇದ್ದೀನಿ, ನೀವಲ್ಲಿ ನನ್ನ ಕೂತ್ ಕ್ವೆಶನ್ ಕೇಳ್ತಾ ಇದ್ದೀರಾ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಿಂದ ಮಾತ್ರ ಸಾಧ್ಯ. ಆ ಸಂವಿಧಾನದ ಹಕ್ಕು ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ. ಆ ಕಾಂಗ್ರೆಸ್ ಪಕ್ಷವನ್ನು ನೀವು 70 ವರ್ಷದಲ್ಲಿ ಏನೂ ಮಾಡಿಲ್ಲ ಅಂತೀರಾ ಮೂರ್ಖರೇ? 9 ವರ್ಷದಲ್ಲಿ ನೀವೇನ್ ಕಿತ್ಗುಡ್ಡೆ ಹಾಕಿದ್ದೀರಾ? 9ನೇ ವರ್ಷದಲ್ಲಿ ನೀವೇನ್ ಕಿತ್ಗುಡ್ಡೆ ಹಾಕಿದ್ದೀರಾ? ನಿಮ್ಮ ಯೋಗ್ಯತೆ ಏನ್ ಮಾಡಿದ್ದೀರಾ ನೀವು? ಇನ್ 9 ಇಯರ್ಸ್ ವಾಟ್ ಹ್ಯಾವ್ ಯು ಡನ್? ಒನ್ ಥಿಂಗ್ ಡಿಮಾನಿಟೈಸೇಷನ್. ಯಾರಿಗೆ ಲಾಭ? ಬ್ಲಾಕ್ ಮನಿ ಬಂತ? 15 ಲಕ್ಷ ತಮ್ಮ ಅಕೌಂಟ್ಗೆ ಬಂತ? ಜಿ ಎಸ್ ಟಿ ಯಾರಿಗೆ? ಜಿ ಎಸ್ ಟಿ ಒಂದು ಮಗು, ಒಂದು ತಾಯಿ ತನ್ನ ಮಗುಗೆ ಒಂದು ಗ್ಲಾಸ್ ಹಾಲು ಕೊಡಬೇಕಂದ್ರೆ 5% ಜಿ ಎಸ್ ಟಿ ಕೊಡಬೇಕು ಈ ಭ್ರಷ್ಟ ಬಿ ಜೆ ಪಿನವ್ರಿಗೆ. ಒಂದು ತಾಯಿ ತನ್ನ ಮಗುಗೆ ಒಂದು ಗ್ಲಾಸ್ ಹಾಲು ಕೊಡಬೇಕಂದ್ರೆ 5% ಜಿ ಎಸ್ ಟಿ. ಆ ಜಿ ಎಸ್ ಟಿ ದುಡ್ಡಲ್ಲಿ ಕರ್ನಾಟಕಕ್ಕೆ ಎಷ್ಟು ಬರ್ತಾ ಇದೆ? ಎವ್ರಿ 100 ರುಪೀಸ್ ಯು ಪೇ ಯು ಆರ್ ಗೆಟಿಂಗ್ ಬ್ಯಾಕ್ ಓನ್ಲಿ 78. ವೇರ್ ಇಸ್ ದ 28 ಗೋಯಿಂಗ್? ಯಾಕೆ ಟ್ಯಾಕ್ಸ್ ಬಗ್ಗೆ ಮಾತಾಡ್ತೀರಲ್ಲ, ಸೆಂಟ್ರಲ್ ಡಬಲ್ ಇಂಜಿನ್, ಯಾ ಇಂಜಿನ್ ಫೇಲಿಯರ್ ಆಗಿರೋ ಇಂಜಿನ್ ಇದು.